ವಿಷಯ ಜೀವಶಾಸ್ತ್ರ ಈ ಪ್ರಯೋಗದಲ್ಲಿ ಸೊಳ್ಳೆಯ ದೇಹದ ವಿವಿಧ ಭಾಗಗಳನ್ನು ಫೋಲ್ಡ್ಸ್ಕೋಪ್ನಲ್ಲಿ ಗಮನಿಸುತ್ತೇವೆ ಈ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಫೋಲ್ಡೋಸ್ಕೋಪ್ ಕವರ್ ಸ್ಲಿಪ್ ಸೆಲೋಟೇಪ್ ಅಥವಾ ಪಾರದರ್ಶಕ ಸ್ಟಿಕ್ಕರ್ ಕೈ ಗ್ಲೌಸ್ ಹಾಗೆಯೇ ಚಿಮಟ ಅಥವಾ ಚಿಕ್ಕ ಪೋರ್ಸೆಪ್ಸ್ ಗಾಜಿನ ಸ್ಲೈಡ್ ಮತ್ತು ಸತ್ತ ಸೊಳ್ಳೆ ಸಣ್ಣ ಫೋರ್ಸೆಪ್ಸ್ ಬಳಸಿ ಸೊಳ್ಳೆಯನ್ನು ಗಾಜಿನ ಸ್ಲೈಡಿನ ಮೇಲೆ ನಿಧಾನವಾಗಿ ಇರಿಸಿ ಈಗ ಸೊಳ್ಳೆಯನ್ನು ಸಂಪೂರ್ಣವಾಗಿ ಆವರಿಸುವಂತೆ ಸೆಲೋ ಟೇಪ್ ಅಥವಾ ಪಾರದರ್ಶಕ ಸ್ಟಿಕ್ಕರ್ನಿಂದ ಮುಚ್ಚಿ ಚಿಮಟದ ಸಹಾಯದಿಂದ ಟೇಪ್ ಅಥವಾ ಸ್ಟಿಕ್ಕರ್ನ ಅಡಿಯಲ್ಲಿರುವ ಗಾಳಿಯನ್ನು ಎಚ್ಚರಿಕೆಯಿಂದ ಹೊರಕ್ಕೆ ತಳ್ಳಿ ಸೊಳ್ಳೆ ಮಾದರಿ ಸ್ಲೈಡ್ ಫೋಲ್ಡ್ ಸ್ಕೋಪ್ನಲ್ಲಿ ಅಳವಡಿಸಲು ಸಿದ್ಧವಾಗಿದೆ ಫೋಲ್ಡ್ ಸ್ಕೋಪನ್ನು ಹಳದಿ ಬಣ್ಣವಿರುವ ಕಡೆಗೆ ತಿರುಗಿಸಿ ಗಾಜಿನ ಸ್ಲೈಡಿನಲ್ಲಿರುವ ಮಾದರಿಯ ಭಾಗವು ಸ್ಕೋಪ್ನಲ್ಲಿರುವ ಮಸೂರಕ್ಕೆ ಎದುರಾಗುವಂತೆ ತಿರುಗಿಸಿ ಗಾಜಿನ ಸ್ಲೈಡನ್ನು ಸ್ಯಾಂಪಲ್ ಸ್ಟೇಜ್ ಅಥವಾ ಮಾದರಿ ವೇದಿಕೆಯಲ್ಲಿರುವ ಎರಡು ಸ್ಲಿಟ್ಗಳಲ್ಲಿ ಸೇರಿಸಿ ಲೆನ್ಸ್ ಸ್ಟೇಜ್ನ ಮೇಲಿನ ಫ್ಲಾಪನ್ನು ಮುಚ್ಚಿ ಫೋಲ್ಡ್ಸ್ಕೋಪನ್ನು ಪ್ರಕಾಶಮಾನವಾದ ಬೆಳಕಿಗೆ ಹಿಡಿದುಕೊಂಡು ಮಸೂರದ ಮೂಲಕ ವೀಕ್ಷಿಸಿ ಇಲ್ಲಿ ರೆಕಾರ್ಡಿಂಗ್ ಉದ್ದೇಶಕ್ಕಾಗಿ ನಾವು ಬೆಳಕಿನ ಮೂಲವನ್ನು ಬಳಸ್ತಾ ಇದ್ದೇವೆ ಗಮನಿಸಿ ಫೋಲ್ಡ್ಸ್ಕೋಪ್ನಲ್ಲಿ ಕಂಡುಬಂದ ಸತ್ತ ಸೊಳ್ಳೆಯ ಕೈಕಾಲುಗಳು ಮತ್ತು ರೆಕ್ಕೆಗಳ ಕೆಲವು ಚಿತ್ರಗಳನ್ನು ಇಲ್ಲಿ ನೀಡಲಾಗಿದೆ ಕೈಕಾಲುಗಳ ಮೇಲಿರುವ ಕೂದಲು ಮತ್ತು ರೆಕ್ಕೆಗಳ ವಿನ್ಯಾಸವನ್ನು ಎಚ್ಚರಿಕೆಯಿಂದ ಗಮನಿಸಿ ಈಗ ನೀವಿದನ್ನು ಪ್ರಯತ್ನಿಸಿ ಶಾಲೆಯ ಅಂಗಳದಲ್ಲಿ ಸತ್ತು ಬಿದ್ದಿರುವ ಪುಟ್ಟ ಕೀಟಗಳು ಹುಳುಗಳನ್ನು ಸಂಗ್ರಹಿಸಿ ಫೋಲ್ಡ್ ಸ್ಕೋಪ್ನ ಮೂಲಕ ವೀಕ್ಷಿಸಿ